ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮಾಜಿ ಸಂಸದೆ ಹಾಗೂ ಹಿರಿಯ ನಟಿ ಜಯಪ್ರದಾ ಅವರು ಮಂಗಳವಾರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜಯಪ್ರದಾ 2004 ಹಾಗೂ 2009 ರಾಂಪುರ್ ಲೋಕಸಭಾ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದಿಂದ ಆಯ್ಕೆಯಾಗಿದ್ದರು. ಬಿಜೆಪಿಗೆ ಸೇರಿದ ನಂತರ ಪ್ರತಿಕ್ರಿಯಿಸಿದ ಜಯಪ್ರದಾ, ನಾನು ಟಿಡಿಪಿಯೊಂದಿಗಿನ ಹಾಗೂ ಸಮಾಜವಾದಿ ಪಕ್ಷದೊಂದಿಗಿನ ಕಾರ್ಯನಿರ್ವಹಿಸಿದ್ದೇನೆ. ಈಗ ನನಗೆ ನರೇಂದ್ರ ಮೋದಿಯವರ ನಾಯಕತ್ವದಡಿಯಲ್ಲಿ ಕಾರ್ಯನಿರ್ವಹಿಸುವ ಅವಕಾಶ ದೊರೆತಿದೆ. ಆದ್ದರಿಂದ ಈಗ ನಾನು ಈ ಪಕ್ಷ ಹಾಗೂ ದೇಶಕ್ಕೆ ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ ಎಂದರು. ಅದು ಸಿನಿಮಾ ಆಗಿರಬಹುದು ಅಥವಾ ರಾಜಕೀಯವಾಗಿರಬಹುದು, ನಾನು ಉತ್ತಮವಾದದ್ದನ್ನೇ ನೀಡಿದ್ದೇನೆ. ಪಕ್ಷವು ನನ್ನನ್ನು ಸ್ವಾಗತಿಸಿರುವುದಕ್ಕೆ ನಾನು ಕೃತಜ್ಞತಳಾಗಿದ್ದೇನೆ ಎಂದರು. ಈಗ ಜಯಪ್ರದಾ ಅವರು ರಾಂಪುರ್ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಅಜಂ ಖಾನ್ ವಿರುದ್ಧ ಸ್ಪರ್ಧಿಸಲಿದ್ದಾರೆ ಎನ್ನಲಾಗಿದೆ. 2014 ಚುನಾವಣೆಯಲ್ಲಿ ಆರ್ಎಲ್ಡಿ ಟಿಕೆಟ್ ಮೂಲಕ ಸ್ಪರ್ಧಿಸಿದ್ದ ಅವರು ಬಿಜೆಪಿ ನೇಪಾಲ್ ಸಿಂಗ್ ವಿರುದ್ಧ ಸೋಲನ್ನು ಅನುಭವಿಸಿದ್ದರು. ರಾಜನೀತಿ ಪರಿದೃಶ್ಯ ಕಾರ್ಯಕರ್ತ ಹಮ್ನೆ ಉನ್ಕಾ ಸ್ವಾಗತ ಕ್ಯಾ ಹೈ ಪಾರ್ಟಿ ಕಿ ಓರ್ ಸೆ ಹಮ್ ಉನ್ಕಾ ಸ್ವಾಗತ ಕರ್ತೆ ಹೈ ಅಭಿನಂದನ್ ಕರ್ತೆ ಹೈ ಧನ್ಯವಾದ. ಮೇರಾ ನಿವೇದನ್ ಹೈ ಜಯಪ್ರದಾ ಜೀ ಸೆ ಆಪ್ ಭೀ ದೋ ಶಬ್ದ ರಖೇ ಜಯಪ್ರದಾ. ಸಭಿ ಕೋ ನಮಸ್ಕಾರ. ಆದರಣೀಯ ಭೂಪೇಂದ್ರ ಜಿ ಕೋ, ಅನಿಲ್ ಜಿ ಔರ್ ಗೌರವ್ ಜಿ, ಮೀಡಿಯಾ ಪತ್ರಕಾರ ಬಂಧು, ಆಪ್ ಸಬ್ಕೋ ನಮಸ್ಕಾರ. ಯೇ ಮೇರೆ ಜೀವನ ಕಾ ಏಕ ಅಹಮ ಪಲ್ ಹೈ. ಚಾಹೆ ಸಿನಿಮಾ ಹೋ ಯಾ ರಾಜನೀತಿ, ಮೇನೆ ಅಪನೆ ದಿಲ್ ಸೆ ಅಪನಾಯಾ ಔರ್ ಜಿತನಾ ಮೈ ಉಸ್ ಕಲಾ ಕೆ ಲಿಯೆ ಯಾ ರಾಜನೀತಿ ಕೆ ಲಿಯೆ ಸಮರ್ಪಿತ ಅಪನೆ ಜೀವನ ಕೋ ಕರ್ನಾ ಥಾ ವೋ ಮೈನೆ ಪೂರಿ ಪ್ರಯಾಸ ಕಿ. ಆಜ್ ಭಾರತೀಯ ಜನತಾ ಪಾರ್ಟಿ ಮೇ ಧಾರವಾಡ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಎನ್ಸಿಪಿ ಪಕ್ಷದ ಬಂಡಾಯ ಅಭ್ಯರ್ಥಿ ರಾಜು ನಾಯಕವಾಡಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಷನಲ್ ಯೂತ್ ಕಾಂಗ್ರೆಸ್ ಸಮಿತಿಯಿಂದ ಕರ್ನಾಟಕದಲ್ಲಿ ಸ್ಪರ್ಧಿಸಲು ಸಾಧ್ಯವಾಗದ ಕಾರಣ ಪಕ್ಷೇತರಾಗಿ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜಕೀಯ ರಂಗದಲ್ಲಿರುವ ವೈಯಕ್ತಿಕ ಸ್ವಾರ್ಥ ಸಾಧನೆಯಿಂದ ಬೇಸತ್ತು ಹೊಸ ವ್ಯವಸ್ಥೆ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಮತಕ್ಷೇತ್ರದಿಂದ ನಾನು ಸ್ಪರ್ಧೆಗೆ ಇಳಿದಿದ್ದೇನೆ. ಲೋಕಸಭಾ ಚುನಾವಣೆ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕೈ ಜೋಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಪ್ರಾಮಾಣಿಕ ರಾಜಕಾರಣ ನೀಡುವ ಸದುದ್ದೇಶದಿಂದ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಾಗೂ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಪ್ರತಿಯೊಂದು ಪ್ರದೇಶಗಳು ಇಂದಿಗೂ ಅಭಿವೃದ್ಧಿ ಕನಸನ್ನ ಕಾಣ್ತಿವೆ, ವಿನಃ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರಾಜು ಅವರನ್ನು ನೇಮಿಸಲಾಗಿದೆ ಎಂದರು. ನಂತರ ಮಾತನಾಡಿದ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಘವೇಂದ್ರ ಜಿಗಳೂರ್, ಲೋಕಸಭಾ ಚುನಾವಣೆ ಧಾರವಾಡ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ವತಿಯಿಂದ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ನೀಡಿದರೆ ವಿನಯ್ ಕುಲಕರ್ಣಿ ಅವರನ್ನ ಬೆಂಬಲಿಸುತ್ತೇವೆ ಎಂದು ಕೂಡ ಅವರು ಹೇಳಿದರು. ಲೋಕಸಭೆ ಚುನಾವಣೆಯಲ್ಲಿ ಯಾವ ಜನರ ಬಗ್ಗೆ ಪ್ರಾಮಾಣಿಕತೆಯಿಂದ ಜನಸೇವೆ ಮಾಡ್ತಾರಲ್ಲ ಅಂತವರಿಗೆ ನೀವು ಆಸೆ ಕೊಡಬೇಕಕ್ಕೆ ಹೇಳುತ್ತೇನೆ. ಹಾಗೂ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 82 ವಾರ್ಡ್ಗಳಿದೆ, ಹಾಗಾಗಿ 80 ವಾರ್ಡ್ಗಳಲ್ಲಿ ಇವತ್ತು ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ನಮ್ಮ ಜನನಾಯಕರು ಏನ್ ಮಾಡ್ತಾ ಇದ್ದಾರೆ ಇವತ್ತು ಏನಾಗ್ಬಿಟ್ಟಿದೆ, ಸ್ವಾರ್ಥ ರಾಜಕಾರಣ. ಜನರ ಕಷ್ಟ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಜನರು ಯಾವಾಗ ಇಲೆಕ್ಷನ್ ಬಂದಾಗ ಅಷ್ಟೇ ಇವ್ರಿಗೆ ಗೊತ್ತಾಗಿದ್ದೆ ಅಷ್ಟೇ ಪಡ್ತಾ ಇದೆ. ಹಾಗೂ ಇಲೆಕ್ಷನ್ ಮುಗಿದಂತ ಗೆದ್ದ ತಕ್ಷಣ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಟಿಆರ್ಎಸ್ ಯೋಜನೆ ಮಾಡಿದ್ದಾರೆ ಇವರು. ಇವತ್ತು ಒಂದು ಸಣ್ಣದ ಮೈಂಡ್ ಅಲ್ಲಿ ಇಲ್ಲ ಇವತ್ತು, ಯಾಕಂದ್ರೆ ಇವತ್ತು ಬಿಆರ್ಎಸ್ ಯೋಜನೆಯಲ್ಲಿ ಎಷ್ಟು ಜನ ಸತ್ತರು ಅದಕ್ಕೆ ಹೊಣೆಗಾರಿಕೆ ಆದ್ರೆ. ಹಾಗೂ ಇವತ್ತು ಮೂಲಭೂತ ಸೌಕರ್ಯದಲ್ಲಿ ತಾವು ನೋಡಿದ ಹಾಗೆ ಒಂದು ಶೌಚಾಲಯವೂ ಇಲ್ಲ ಇವತ್ತು. ಇವತ್ತು ಶುಗರ್ ಪೇಷಂಟ್ ಇರ್ತಾರೆ, ಅವರು ಶೌಚಾಲಯ ಏನ್ ಮಾಡ್ಬೇಕ್ರಿ? ಇವತ್ತು ಹುಬ್ಬಳ್ಳಿಯಿಂದ ಧಾರವಾಡ ಮಟ್ಟ ಎಲ್ಲಿ ಶೌಚಾಲಯ ಕಟ್ತಾ ಇದ್ದಾರೆ? ಇವತ್ತು ಹೊಸೂರು ಸರ್ಕಾರದಿಂದ ಏರ್ಪೋರ್ಟ್ ಮಟ್ಟ ಶೌಚಾಲಯ ಎಲ್ಲಿಲ್ಲ, ಅವ ಬರೀ ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಇಲ್ಲಿ ಜನರು ಜನಪ್ರ ಇದು ಅಭಿವೃದ್ಧಿ ಆಗ್ತಾ ಇಲ್ಲ, ಜನನಾಯಕರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಹಂಗಾಗಿ ಇವತ್ತು ನನ್ನ ಜನತೆಗೆ ಒಂದೇ ಹೇಳ್ತೀನಿ,
ಈ ಸದ್ಯ ಚುನಾವಣೆಯಲ್ಲಿ ತಮ್ಮನ್ನು ಹಸಿದಿರಿ, ಪ್ರಾಮಾಣಿಕವಾಗಿ ನಿಮ್ಮ ಜನಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಓಲ್ಡ್ ಹುಬ್ಳಿಯಲ್ಲಿ ಆಗಿರ್ಬೋದು, ಆನಂದ ನಗರದಲ್ಲಿ ಆಗಿರ್ಬೋದು, ಇವರು ನಮ್ಮ ಜನರಾಗಿ ಹೇಳ್ತಾರೆ. ನಿನ್ನೆ ಸುರಿದ ಅಕಾಲಿಕ ಮಳೆ ಮತ್ತು ಬಿರುಗಾಳಿಯಿಂದಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಾದ್ಯಂತ ಅನ್ನದಾತ ತೀವ್ರ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆಯಲ್ಲಿ ಮಳೆ ಸುರಿಸಿ ಭೂಮಿ ತಣ್ಣಗಾಗಿಸಿದ ಮಳೆ ರಾಯನಿಗೆ ಇದು ಕೃಪೆ ಅನ್ನಬೇಕು ಅಥವಾ ವರುಣನ ಶಾಪ ಅನ್ನಬೇಕು ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು, ಅಕಾಲಿಕ ಮಳೆಯೊಂದಿಗೆ ಬೀಸಿದ ಬಿರುಗಾಳಿ ಮತ್ತು ಗುಡುಗು ಸಹಿತ ಮಳೆ ಅನ್ನದಾತನ ಹೊಟ್ಟೆಯ ಮೇಲೆ ಬರೆ ಎಳೆದಿದೆ. ಸಾಲ ಸೋಲ ಮಾಡಿ ಬದುಕು ಕಟ್ಟಿಕೊಳ್ಳುವ ಭರವಸೆ ಬಿದ್ದು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಬರದಿಂದ ತತ್ತರಿಸಿದ ಅನ್ನದಾತ ನೀರಿನ ಟ್ಯಾಂಕರ್ಗಳ ಮೂಲಕ ನೀರು ಹಾಕಿ ಬೆಳೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೂ ಕೂಡ ಸದ್ಯ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನೂರಾರು ಎಕರೆಯಲ್ಲಿ ಬೆಳೆದ ದ್ರಾಕ್ಷಿ ಬೆಳೆ ಹಾನಿಯಾಗಿದ್ದು, ದ್ರಾಕ್ಷಿ ಒಣಗಿಸಲು ಹಾಕಿದ್ದ ಶೆಡ್ಡುಗಳು ಕೂಡ ಹಾರಿ ಹೋಗಿ ಸಾಕಷ್ಟು ನಷ್ಟವಾಗಿದೆ. ಅಷ್ಟೇ ಅಲ್ಲದೆ ಈಗಷ್ಟೇ ಹೂವು ಕಾಯಾಗಿ ಹಣ್ಣಾಗಿ ಮಾರುಕಟ್ಟೆ ತಲುಪಬೇಕಿದ್ದ ಮಾವು ಕೂಡ ಬೇಸಿಗೆಯ ಬಿರುಗಾಳಿಗೆ ತತ್ತರಿಸಿ ಹೋಗಿದ್ದು, ಮಾವು ಬೆಳೆದು ಕೈತುಂಬ ಹಣ ಎಣಿಸಿ ಮಾಡಿದ ಸಾಲ ತೀರಿಸುವ ಅನ್ನದಾತನ ಕನಸು ಮಾತ್ರ ಕನಸಾಗಿ ಉಳಿಯುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಸಿಡಿಲ ಬಡಿದ ಪರಿಣಾಮ ತೆಂಗಿನ ಮರಗಳಿಗೂ ಬೆಂಕಿ ತಗುಲಿ ಕೆಲವೆಡೆ ತೆಂಗಿನ ಮರಗಳು ಸುಟ್ಟು ಕರಕಲಾಗಿದ್ದು, ಹತ್ತಾರು ವರ್ಷಗಳ ತೆಂಗಿನ ಮರಗಳು ಕಣ್ಣೆದುರು ಸುಟ್ಟು ಹೋಗಿ ರೈತರು ಕಣ್ಣೀರು ಸುರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ರೈತರು ಗಂಗಾಲಾಗಿದ್ದು ಅನ್ನದಾತನ ಬಾಳು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಕೂಡಲೇ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಪರಿಹಾರ ನೀಡಿ ಬದುಕಿಸುವ ಕೆಲಸ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಮತ್ತು ಅವಕ್ಕೂ ಬ್ಯಾಸಿಗೆ ಹೇಳ್ಬೇಕಾದ್ರೆ ಟ್ಯಾಂಕರ್ ತಂದು ನೀರು ಹಾಕಿದ್ವಿ ರೀ, ಮತ್ತು ಸಮಸ್ಯೆ ಭಾಳ ಆಗೈತೆ ರೀ. ಅದ್ರ ಮಾವಿನಕಾಯ್ದು ಮತ್ತು ದ್ರಾಕ್ಷಿದು ರೀ ಎರಡೂ ಭಾಳ, ಮತ್ತು ಆಲ್ರೆಡಿ ನಮ್ಮ ದ್ರಾಕ್ಷಿ ಮ್ಯಾಗ ಸಾಲು ಕೂಡ ಅದಾವ ರೀ. ಅದಕ್ಕೆ ಈಗಾಗದ ನಾವು ಹೆಂಗೆ ತುಂಬೋನು ಹೆಂಗೆ ಬದುಕುನು ಅನ್ನೋ, ನಮ್ಮ ನಿನ್ನೆ ಹಿಡಿದು ಯಾರೂ ನಮ್ಮಲ್ಲಿ ಊಟ ಮಾಡಿಲ್ಲ, ಅಷ್ಟು ತ್ರಾಸ ಆಗೈತೆ ರೀ ಅವ್ರಿಗೆ, ನಮಗೂ ಆಗೈತೆ ರೀ. ಆಮೇಲೆ ಕಂತು ಕಟ್ಟಬೇಕಾದ್ರೆ ಔಷಧ ಅಂಗಡಿ ಅವ್ರದ್ದು ಅವ್ರಿಗೆ ಬೇಕು ತುಂಬಬೇಕಾಗೈತೆ ರೀ. ಅದಕ್ಕೂ ಎಲ್ಲ ಕೂಡ ನಮ್ದು ಎಲ್ಲ ಭಾಳ ಲಾಸ್ ಆಗೈತೆ ರೀ. ಮಾವಿನಕಾಯ್ದು ಅತ್ತುನಾತ್ ಲಾಸ್ ರೀ, ದ್ರಾಕ್ಷಿದು ಅತ್ತುನಾತ್ ಲಾಸ್ ಆಗೈತೆ ರೀ. ಈಗ ನಮ್ಮ ಸರ್ಕಾರ ವತಿಯಿಂದ ನಮಗೆ ಪರಿಹಾರ ಕೊಡಿಸ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ರು ಸರ್. ಸರ್ ಈಗ ಸತತ ಮೂರ್ನಾಲ್ಕು ವರ್ಷದಿಂದ ಬರಗಾಲ ತತ್ತರಿಸೈತೆ ನಮ್ಮ ಅಥಣಿ ತಾಲೂಕದೊಳಗೆ ಅಥವಾ ಇಡೀ ಬೆಳಗಾವಿ ಜಿಲ್ಲೆ ಒಳಗೆ. ಒಂದು ಕಡೆ ಬರಗಾಲ, ಕುಡಿಯಕ್ಕೆ ನೀರು ಸಮಸ್ಯೆ ಅಥವಾ ಇನ್ನಿತರ ಬೆಲೆ ನಿಗದಿ ಸಮಸ್ಯೆ, ಮತ್ತು ಈ ಅಂಥ ಪರಿಸ್ಥಿತಿ ಒಳಗೆ ಈಗ ಸ್ವಲ್ಪ ದ್ರಾಕ್ಷಿ ಮಾವಿನ ಹಣ್ಣು ಬೆಳೆದಿದ್ದು ನಮ್ಮ ತಾಲೂಕಿನೊಳಗೆ ಅಥವಾ ಜಿಲ್ಲೆ ಒಳಗೆ. ಅದಕ್ಕೆ ಈಗ ನಿನ್ನೆ ಅಕಾಲಿಕ ಮಳೆ ಸಿಡಿಲ ಮಳೆ ಬಂದ ಗಾಳಿ ಬಿಟ್ಟ ಆ ರೈತರೆಲ್ಲ ದ್ರಾಕ್ಷಿ ಹಾಕ್ಯಾರ ಈಗ ಶೆಡ್ನೊಳಗೆ, ಎಲ್ಲ ಶೆಡ್ಗಳಗೆ ಕಿತ್ಕೊಂಡು ಹೋಗಿಬಿಟ್ಟಾವ ಇಡೀ ತಾಲೂಕಿನೊಳಗೆ. ಆ ರೈತರ ಈಗ ಒಂದು ಸ್ವಲ್ಪ ಏನರೇ ಬದುಕಬೇಕು, ಈ ಕಡೆ ಬೆಲೆನೂ ನಮಗೆ ರೇಟ್ ಫಿಕ್ಸ್ ಇಲ್ಲ. ನಂತರ ಈಗ ಸ್ವಲ್ಪ ಇದ್ರೊಳಗೆ ಬದುಕಬೇಕಂತೇಳಿ ನಮ್ಮ ರೈತರು ಏನೋ ದುಡಿದು ಮಾಡಿ ಆ ಟ್ರ್ಯಾಕ್ಟರ್ ಮುಖಾಂತರ ನೀರು ಓದಿ ಹಾಕಿ ಆ ದ್ರಾಕ್ಷಿ ಬೆಳೆಸಿದ್ರು. ಆ ರೈತರಿಗೆ ನಿನ್ನೆ ನಮ್ಮ ದೈವೋ ಏನೋ ಗೊತ್ತಿಲ್ಲ, ನಿನ್ನೆ ಮಳೆ ಆಗಿ ಅಕಾಲಕ್ಕೆ ಮಳೆಯಿಂದ ಭಾಳ ಅನಾಹುತ ಆಗೈತೆ ನಮ್ಮ ತಾಲೂಕಿನೊಳಗೆ ದ್ರಾಕ್ಷಿ ಬೆಳೆಗಾರರಿಗೆ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡ ನಮ್ಮ ರೈತರಿಗೆ ಏನಾರೇ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ HD ಹರೀಶ್ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ, 2025 ವೇಳೆಗೆ ದೇಶವನ್ನು ಕ್ಷಯರೋಗದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಲ್ಸ್ ಪೋಲಿಯೋ ಅಭಿಯಾನದ ಮಾದರಿಯಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಸಂಕಲ್ಪ ಮಾಡಲಾಗಿದೆ. ಜನಸಾಮಾನ್ಯರು ಜಾಗೃತರಾಗಿ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಎಂದು ಹರೀಶ್ ಹೇಳಿದರು. ಜಾಗೃತಿ ಕಾರ್ಯಕ್ರಮದ ನಂತರ ಜಾಥಾ ನಡೆಸಿದ ಆಶಾ ಮತ್ತು ಆರೋಗ್ಯ ಕಾರ್ಯಕರ್ತೆಯರು ಕ್ಷಯರೋಗದಿಂದ ಮುಕ್ತರಾಗಲು ಜಾಗೃತಿ ಘೋಷಣೆಗಳನ್ನು ಕೂಗಿದರು. ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶಿಳನೇರೆ ಸತೀಶ್, ಸುಹೇಲ್ ಪಾಷಾ, ಧರ್ಮೇಂದ್ರ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆದ್ದರಿಂದ ನಾವು ಏನು ಹೇಳಿದ್ದೀವಿ, ಇದನ್ನು ನಿಮ್ಮ ಮನೆ ಮನೆಗೆ ತಲುಪಿಸಿ TB ಮುಕ್ತ ದೇಶ ಮಾಡೋಕ್ಕೆ ತಾವೆಲ್ಲರೂ ಒಗ್ಗೊಟ್ಟಿ ಇಡೀ ಸಮಾಜ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಬಹುಶಃ ನಾವೇನು ಸುಮ್ಮನೆ ಬಂದು ನಾವು March 20 TB ಓಡಿಸೋದಾದ್ರೂ ನಿಜವಾದ ಶ್ರಮ ಇರಬೇಕು. ಪಲ್ಸ್ ಪೋಲಿಯೋ ಹೋರಾಟ ಓಡಿಸ್ಬೇಕಾದ್ರೆ ನಿರ್ವಹಣೆ ಮಾಡಬೇಕಾದ್ರೆ ನಾವೆಷ್ಟು ಕಷ್ಟಪಟ್ವಿ. ಅದೇ ಥರ TBನ ಬಹುಶಃ 2025 ಅಂದರೆ ಇನ್ನೂ ಒಂದು ವರ್ಷ ಮುಂದೆ ನಾವು ಟಾರ್ಗೆಟ್ ಇಟ್ಕೊಂಡ್ರೆ ಬಹುಶಃ ಅದರಿಂದ 2025 ನಾವೆಲ್ಲ ಕ್ಷಯನ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ತಗೊಂಡು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ
ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತ್ತು ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ. ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಬರ್ಬರ ಹತ್ಯೆ ಮಾಡಲಾಗಿದೆ. ಮೃತ ವಕೀಲ ಸತೀಶ್ನ ಸಹೋದರನ ಉಮೇಶ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ ತನಿಖೆ ನಡೆಸುತ್ತಿರುವ ಕೆಆರ್ಪೇಟೆ ಪಟ್ಟಣ ಪೊಲೀಸರು ಸ್ಥಳಕ್ಕೆ ಹಾಸನ ಜಿಲ್ಲಾ ಶ್ವಾನ ದಳದ ಆಗಮನ. ಕೊಲೆ ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯ ಕೈಗೊಂಡ ಬೆರಳಚ್ಚು ತಜ್ಞರು. ಘಟನಾ ಸ್ಥಳದಲ್ಲಿ ನೂರಾರು ಜನರು ಜಮಾವಣೆ. ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನಾಗೇಶ ಅನ್ನೋರು ಅವರು ಹೋಗಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದವ್ರು ಎಲ್ಲ ಆಗ್ತದೆ. ಬೆಳಗ್ಗೆ ನಾವಿನ್ನೇನು ಬೀಗ್ರೂಟ ಮುಗಿಸ್ಕೊಂಡು ಬರಕ್ಕೆ ಬೇಗ ಬರ್ಬೇಕು ಅಂತ ದಾನ ಪಾನ ಎಲ್ಲ ತೋಟದ ಹತ್ರ ಕಟ್ಟಾಕ್ಬಿಟ್ಟು ಫ್ಯಾಕ್ಟ್ರಿ ತಕ್ಕ ಹೋಗ್ಬಿಟ್ಟು ಗೊತ್ತಾಯಿತು. ಅದು ಯಾರೋ ಒಬ್ಳು ಅಮ್ಮ ಅಂದ್ಲು ಸತಿ ಕೊಲೆ ಆಗಿದೆ ಅಂತ. ಅಂತ ಮಾತಾಡ್ಕೊಂಡು ಬಂದರೆ ನಾವು ಇಲ್ಲಿಗೆ ಬರ್ತೀವಿ. ಅವ್ನು ತಮ್ಮ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದ ಕೇರೆ ಎಲ್ಲ ಹೊರಟೋಲ್ಲ. ನನಗೆ ಅವ್ರು ಕೇಳಿದ್ರು ಯಾಕಪ್ಪ ಹಿಂಗಾಯ್ತು ಅಂತ ಹೇಳಿದ್ರೆ ಅದು ನಾಲ್ಕು ಜನ ಯಾರೋ ಬಂದರು, ನನಗೆ ಭಯ ಆಯಿತು, ಮೇಕ್ ಕತ್ಬಿಟ್ಟೆ. ಆಮೇಲೆ ನಮಗೇನಾಯ್ತು ಅಂತ ಗೊತ್ತಿಲ್ಲ. ಅಂತ ರಾತ್ರಿ 8:30 ನನ್ನ ಕೈ ಸಿಕ್ಕಿದ್ರು ಇವರಿಬ್ರು. ನನಗೆ ಆಮೇಲೆ ಬೆಳಗ್ಗೆನು ಏನು ಅವನು ಹಿಂಗಾಗಿದೆ ಅಂತ ಯಾರಿಗೂ ಹೇಳಿಲ್ಲ. ಯಾರೇ ಬರೋಕ್ಕೆ ಮಾಡೋಕ್ಕೆ ಅಡ್ವಾನ್ಸ್ ಕೊಡೋದು ಅಂತ ಹೇಳಿ ಕೊಟ್ಟು ಬಂದಿರಲ್ಲ, ಚಿಕನ್ ತಗಮ ನೀನು ಇದು ತಗಮ ಅಂತ. ಆ ಹುಡುಗರು ಹೋಗಿ ನೋಡಿದಾಗ ಇನ್ನೊಬ್ಬಿಲ್ಲ ಎಮ್ಮೆ ಕಟ್ಟಾಕ್ತಾನೆ. ಅವ್ರು ನೋಡಿದಾಗ ನೋಡಿ ಬೇರೆಯವ್ರಿಗೆ ಹೇಳಿರೋದು. ಅವನೇನು ಬೆಳಗ್ಗೆನೂ ಏನು ಹೇಳಿಲ್ಲ. ಯಾರೋ ಅವ್ರ ತಮ್ಮ ಮಾಹಿತಿ ಕೊಟ್ಟೆ. ನನ್ನ ಹೆಸರು ಏನಂತ ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಇದೇ ಗ್ರಾಮದವರ?